ದಯವಿಟ್ಟು 5 ನಿಮಿಷ ಕುತ್ಕೋಬೇಕು. ಎಲ್ಲರಿಗೆ ನಮಸ್ಕಾರ. ಇವತ್ತು ಪ್ರಜಾಧ್ವನಿ ಯಾತ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಾ ಇದೆ ಆ ಪ್ರಜಾಧ್ವನಿ ಯಾತ್ರೆ ಇವತ್ತು ಖಾನಾಪುರದಲ್ಲಿ ನಮ್ಮ ಬಡವರ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರು ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಖಾನಾಪುರದಲ್ಲಿ ಇವತ್ತು ಬಂದಿದ್ದಾರೆ. ನಿಮ್ಮ ಎಲ್ಲರ ಪರವಾಗಿ ನಾವು ಸಿದ್ದರಾಮಯ್ಯ ಅವರಿಗೆ ಮತ್ತೆ ಒಮ್ಮೆ ಸತ್ತಿ ಸ್ವಾಗತ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಅವರ ಜೊತೆ ವೇದಿಕೆ ಮೇಲೆ ಇರತಕ್ಕಂತ ಸತೀಶ್ ಅಣ್ಣ ಜಾರಕಿಹೊಳಿ ಅವರೇ, ಜಮೀರ್ ಅಹಮದ್ ಅವರೇ, ಪ್ರಕಾಶ್ ರಾಥೋಡ್ ಅವರೇ, ಕೋವನ್ ರೆಡ್ಡಿ ಅವರೇ, ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಗಣ್ಯಮಾನ್ಯರೇ, ಖಾನಾಪುರ ತಾಲೂಕಿನ ಎಲ್ಲ ಮುಖಂಡರೇ, ಮಹಿಳೆಯರೇ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ವಂದಿಸುತ್ತಾ ನಾನು ಎರಡು ಮಾತು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ನಿಮ್ಮೆಲ್ಲರಿಗೆ ಗೊತ್ತು ಈ ಪ್ರಜಾಧ್ವನಿ ಅಂದ್ರೆ ನಿಮ್ಮ ಧ್ವನಿ. ನಿಮ್ಮ ಧ್ವನಿ ಈ ಕಿವಿ ಇಲ್ಲದೆ ಕಣ್ಣಿಲ್ಲದೆ ಬಿಜೆಪಿ ಸರ್ಕಾರಕ್ಕೆ ನಾವು ಎಲ್ಲ ನಿಮ್ಮ ಧ್ವನಿಯಾಗಿ ಹೋರಾಟ ಮಾಡಿ ಅವರ ಕಿವಿಗೆ ಬಾರಿಸ್ತಾ ಇದ್ದೀನಿ ಏನಂತ ನಮ್ಮ ಜನ ಸಾಯ್ತಾ ಇದ್ದಾರೆ, ನಮ್ಮ ಜನ ಕಷ್ಟದಲ್ಲಿ ಇದ್ದಾರೆ. ದಯವಿಟ್ಟು ತಾವು ಎಲ್ಲರೂ ನೋಡ್ಕೋಬೇಕು ಅಂತ ಕಳೆದು 4 ವರ್ಷದಿಂದ ತಾವು ಎಲ್ಲರೂ ನೋಡಿದ್ದೀರಾ. ಖಾನಾಪುರ ಬರೀ ಖಾನಾಪುರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಏನ್ ಮಹಿಳೆಯರ ಮೇಲೆ, ಯುವಕರ ಮೇಲೆ, ಜನರ ಮೇಲೆ ಏನ್ ಅನ್ಯಾಯ ಮಾಡಿದ್ದಾರೆ ಇದನ್ನ ಎಲ್ಲ ನಮ್ಮ ಕಣ್ಣ ಮುಂದೆ, ನಿಮ್ಮ ಕಣ್ಣ ಮುಂದೆ ಎಲ್ಲ ಇದೆ. ಮುಖ್ಯವಾಗಿ ನಮ್ಮ ಖಾನಾಪುರ ತಾಲೂಕಿನಲ್ಲಿ ಅಂತ ನಿಮ್ಗೆ ಎಲ್ಲರಿಗೆ ನೆಪ ಇರಬೇಕು. ಬಹುಶಃ ಸಿದ್ದರಾಮಯ್ಯ ಸರ್ ಕೂಡ ಇದೆ. ಸುವರ್ಣಸೌಧವನ್ನ ಕಳೆದು ಅಧಿವೇಶನದಲ್ಲಿ ನಡ್ಕೊಂಡು ಹೋದಾಗ ಮಾಜಿ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರು ಕೂಡ ನನ್ನ ಜೊತೆ ಬಂದಾಗ ಖಾನಾಪುರ ಏನ್ ಕಷ್ಟದಲ್ಲಿ ಇದೆ ಅಂತ ಮುಖ್ಯಮಂತ್ರಿ ಅವರಿಗೆ ತಿಳಿಸಿದಾಗ ಆದ್ರೆ ಕೂಡ ಅವರು ನಮ್ಮ ಕಷ್ಟಕ್ಕೆ ಸಹಾಯಕ್ಕೆ ಬಂದಿಲ್ಲ. ಇಷ್ಟು 7 ವರ್ಷ ಬಹುಶಃ 19-20 ಸಾಲಕ್ಕೆ ಪ್ರವಾಹ ಬಂದಾಗ ಸಂದರ್ಭದಲ್ಲಿ ಕೂಡ ನಮ್ಮ ಜನ ಆಗ್ತಾ ಇದ್ರು, ಮನೆ ಇಲ್ಲ, ಎಲ್ಲ ಮನೆ ಪ್ರವಾಹದಿಂದ ಮುಚ್ಚಿಕೊಂಡಾಗಿದೆ, ನನಗೆ ವಾಸ ಮಾಡ್ಲಿಕ್ಕೆ ಜಾಗ ಇಲ್ಲ. ಆದ್ರೆ ಆ ಮುಖ್ಯಮಂತ್ರಿ ಇಲ್ಲಿ ಬಂದಿಲ್ಲ, ಯಾವುದು ಶಾಸಕರು ಇಲ್ಲಿ ಬಂದಿಲ್ಲ, ಯಾವುದು ಮಂತ್ರಿಗಳು ಇಲ್ಲಿ ಬಂದಿಲ್ಲ. ಆದ್ರೆ ನಮ್ಮ ವಿರೋಧಿ ಪಕ್ಷ ನಾಯಕರು ನಮ್ಮ ಕಣ್ಣ ನೀರು ಒರೆಸಲಿಕ್ಕೆ ಇಲ್ಲಿ ಬಂದು ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ನಿಮ್ ಬಗ್ಗೆ ಅಧಿವೇಶನದಲ್ಲಿ ಮಾತಾಡಿದ ಪ್ರವಾಹ ಅಲ್ಲಿ ಬಂದವರು ಒಬ್ರೇ ಒಬ್ರೆ ಅಂತ ಸಿದ್ದರಾಮಯ್ಯ ಅವರು. ನಮ್ಮ ಖಾನಾಪುರದಲ್ಲಿ 12 ವರ್ಷ ಜಾತ್ರಾ ಆಯ್ತು, ಆ ಜಾತ್ರೆಗೆ ದರ್ಶನ ಮಾಡ್ಲಿಕ್ಕೆ ಒಬ್ರೇ ಒಬ್ರೆ ನಾಯಕರು ಬಂದ್ರು ಅಂತ ಸಿದ್ದರಾಮಯ್ಯ ಅವರು. ಅವರು ಬಂದಾಗ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ನಿನ್ನೆ ಮುನ್ನೆ ನೀವು ಎಲ್ಲರೂ ನೋಡಿರ್ಬೇಕು, ಪ್ರಧಾನ ಮಂತ್ರಿ ಮೋದಿ ಅವರು ಬಂದು ಹೋಗಿದ್ದಾರೆ ಬೆಳಗಾಂಗೆ, ನಮ್ಮ ಮುಖ್ಯಮಂತ್ರಿ ಇಲ್ಲಿ ಬಂದು ಹೋಗಿದ್ದಾರೆ ಖಾನಾಪುರ್ಗೆ. ಆದ್ರೆ ಯಾರು ಬಸವಣ್ಣಗೆ ಕಾಳಜಿ ಮಾಡಿಲ್ಲ, ಶಿವಾಜಿ ಛತ್ರಪತಿ ಶಿವಾಜಿ ಅವರಿಗೆ ಕಾಳಜಿ ಮಾಡಿಲ್ಲ, ಅಂಬೇಡ್ಕರ್ ಅವರಿಗೆ ಕಾಳಜಿ ಮಾಡಿಲ್ಲ, ಸಂಗೊಳ್ಳಿ ರಾಯಣ್ಣಗೆ ನಮಸ್ಕಾರ ಮಾಡಿಲ್ಲ. ಆದ್ರೆ ನಮ್ಮ ತಗರು ಇವತ್ತು ಅಲ್ಲಿ ಹೋಗಿ ಬಂದು ಮಾತ್ರ ನಮ್ಮ ಸಂಗೊಳ್ಳಿ ರಾಯಣ್ಣಗೆ ಮಾಲ ಹಾಕಿ ಬಸವಣ್ಣಗೆ ನಮಸ್ಕಾರ ಮಾಡಿ, ಅಂಬೇಡ್ಕರ್ ಪುತ್ಳಿಗೆ ನಮಸ್ಕಾರ ಮಾಡಿ, ಛತ್ರಪತಿ ಶಿವಾಜಿ ಮಹಾರಾಜ್ಗೆ ನಮಸ್ಕಾರ ಮಾಡಿದೇ ಮುಂದೆ ಬೀಡಿ ಅಲ್ಲಿ ಬಂದಿದ್ದಾರೆ. ನಾಯಕರು ಬೇಕಾ ಅಂದ್ರೆ ಇವರೇ ತರ ಬೇಕು, ಯಾವ ಜಾತಿ ಧರ್ಮ ಏನು ಗೊತ್ತಿಲ್ಲ ಅಂತ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಇದ್ದಾರೆ. ಬಿಜೆಪಿ ಅವರು ಈಗ ಇಲೆಕ್ಷನ್ 2 ತಿಂಗಳ ಅಲ್ಲಿ ಅಷ್ಟೇ ಇದೆ, ನೀವು ಎಲ್ಲರೂ ನೋಡಿರ್ಬೇಕು. ಮುಖ್ಯಮಂತ್ರಿ ಇಲ್ಲಿ ಬಂದಾಗ ಸಂದರ್ಭದಲ್ಲಿ ಏನ್ ಮಾಡಿದ್ರು ನನ್ಗೆ ಬಹಳ ಆಸೆಯಿಂದ ನಾನು ನೋಡ್ತಾ ಇದ್ದೆ. ಏನಂತಪ್ಪ, ಫಸ್ಟ್ ಟೈಮ್ ಖಾನಾಪುರ್ಗೆ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ, 1 ರೂಪಾಯಿ ಅಟ್ಲೀಸ್ಟ್ ನನ್ಗೆ ಕೊಟ್ಟು ಒಂದ್ ಅಭಿವೃದ್ಧಿ ಕೆಲಸ ಮಾಡ್ಕೊಡ್ತಾರೆ ಅಂತ ಅಟ್ಲೀಸ್ಟ್ 50 ಕೋಟಿ 100 ಕೋಟಿ ಹಣ ಬಿಡುಗಡೆ ಮಾಡಿದ್ರೆ ನಮ್ ಖಾನಾಪುರ್ ತಾಲೂಕ ರಸ್ತೆ ಸ್ವಲ್ಪ ಇನ್ನು ಹೆಚ್ಚಾಗಿ ಸರಿ ಆಗ್ತದೆ ಅಂತ. ಆದ್ರೆ
ಮಾಸ್ಕ್ ವಿತರಣೆ ಇಲ್ಲಿ ರಾಷನ್
ವಿಶ್ವಾಸ ಇಂದ ಹೇಳ್ತಾ ಇದ್ದೀರಾ. ಸಿದ್ದರಾಮಯ್ಯ ಸರ್, ನಿಮಗೆ ಒಂದೇ ಒಂದು ವಿನಂತಿ ಮಾಡ್ತಾ ಇದ್ದೀನಿ. ಕಳೆದು 4-5 ವರ್ಷ ತಾವು ತಂದೆ ಸ್ಥಾನದಲ್ಲಿ ಇಟ್ಕೊಂಡು ಖಾನಾಪುರ ನೋಡಿದಿರಾ, ಇನ್ನು ಮುಂದೆ ಕೂಡ ತಾವು ತಂದೆ ಸ್ಥಾನದಲ್ಲಿ ಈ ಖಾನಾಪುರ ಜನರಿಗೆ ನೋಡಬೇಕು ಅಂತ ನಿಮಗೆ ವಿನಂತಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ 100-100 ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡ್ತಾರೆ. ನಮ್ಮ ಕಷ್ಟದಲ್ಲಿ ಒಬ್ಬರೇ ಒಬ್ರು ಬಂದಿದ್ರು ಅಂತ ಸಿದ್ದರಾಮಯ್ಯ ನೀವು ಎಲ್ಲರೂ ಮರಿಬಾರ್ದು. ನಮ್ಮ ಕಷ್ಟದಲ್ಲಿ ಬಂದ್ರು ಒಬ್ರೇ ಒಬ್ರೇ ಅಂತ ಸತೀಶ್ ಅಣ್ಣ ನೀವು ಮರಿಬಾರ್ದು. ಬಾಕಿ ಯಾರು ಬಿಜೆಪಿ ಅವರು ಬಂದಿಲ್ಲ, ಈಗ ಬರ್ತಾರೆ, ಬ್ಯಾನರ್ ಬರ್ತಾರೆ. ನಾಳೆನೇ ನನ್ನಗಳಲ್ಲಿ